ಸ್ನೇಹಿತರೆ ನಮಸ್ಕಾರ ಹದಿನಾರನೇ ವಯಸ್ಸಿಗೆ ಕತ್ತಿಯನ್ನು ಕೈಲಿ ಹಿಡಿದ ಶೂರ ಯುದ್ಧದಲ್ಲಿ ಪರಾಕ್ರಮವನ್ನು ನೋಡಿಸುವ ಧೀರ ತನ್ನ ರಾಜ್ಯದ ಜನತೆಗೆ ಯಾವುದೇ ಕಷ್ಟ ಬಾರದಂತೆ ಹಾಗೂ ತನ್ನ ರಾಜ್ಯದ ಮಹಿಳೆಯರ ಕ್ಷೇಮ ಕೋರುವ ಮಹಾನುಭಾವ ಸತಿ ಸಹಗಮನ ಪದ್ಧತಿಯನ್ನು ಬೇರು ಸಮೇತ ಕಿತ್ತೆಸೆದು ಮಹಿಳೆಯರು ಪ್ರೀತಿಯಿಂದ ಅಣ್ಣ ಅಂತ ಕರೆಯಲ್ಪಡುವವ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮೊಘಲ್ ಸಾಮ್ರಾಜ್ಯವನ್ನು ಎದುರಿಸಿ ನಿಂತವ ಆ ಹೆಸರು ಧೈರ್ಯ ಪರಾಕ್ರಮಕ್ಕೆ ಇನ್ನೊಂದು ಉದಾಹರಣೆ ಆತನೇ ಶಿವಾಜಿ ರಾಜೇ ಭೋಸ್ಲೆ ಆತನಿಗೆ ಇನ್ನೊಂದು ಹೆಸರಿದೆ ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿಯುವ ಪ್ರಯತ್ನ ಮಾಡುವ ನಾನು ನಿಮ್ಮ ಪುನೀತ್ ಶರ್ಮನ್ ವೆಲ್ಕಮ್ ಟು ಫ್ರೈಡೆ ಟಾಕ್ಸ್ ವಿತ್ ಪುನಿತ್ರ್ಮನ್ ಛತ್ರಪತಿ ಶಿವಾಜಿ ಸಾವಿರದ ಆರುನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತು ವೈಶಾಖ ಮಾಸ ಶುಕ್ಲ ಪಕ್ಷ ತದಿಯ ದಿನ ಪುಣೆ ಜಿಲ್ಲೆಯ ಜೂನೇ ಪಟ್ಟಣದ ಶಿವನೇರಿ ನಲ್ಲಿ ಜನಿಸಿದರು ತಾಯಿಯ ಹೆಸರು ಜೀಜಾಬಾಯಿ ತಂದೆ ಶಹಾಜಿ ಭೋಸ್ಲೆ ಜೀಜಾಬಾಯಿಗೆ ಶಂಭಾಜಿ ಎಂಬ ಮಗ ಹುಟ್ಟಿದ ಮೇಲೆ ಮಿಕ್ಕೆಲ್ಲ ಸಂತಾನಗಳು ಮರಣಿಸುತ್ತಿದ್ದ ಕಾರಣ ಪಾರ್ವತಿ ದೇವಿಯ ಹೆಸರು ಶಿವಯ್ಯನ್ನು ಶಿವಾಜಿಗೆ ಇಟ್ರು ಶಂಭಾಜಿ ಶಿವಾಜಿ ಇಬ್ರು ಅಣ್ಣ ತಮ್ಮಂದ್ರು ಶಿವಾಜಿ ವ್ಯಕ್ತಿತ್ವ ಪ್ರಮುಖವಾಗಿ ನಾಲ್ಕು ಗುರುಗಳ ಸಾಂಗತ್ಯದಿಂದ ನಿರ್ಮಿತವಾಗಿದೆ ನಾಲ್ಕು ಜನ ಗುರುಗಳ ಶಿಕ್ಷಣದಿಂದ ಅತ್ಯಂತ ಪರಾಕ್ರಮವಂತನಾಗಿ ಧೈರ್ಯವಂತನಾಗಿ ಮೇಧಸುಳ್ಳವನಾಗಿ ಬೆಳೆದ ಶಿವಾಜಿ ಇವರಲ್ಲಿ ಮೊದಲ ಗುರುವು ತಾಯಿ ಜೀಜಾಬಾಯಿ ಬಾಲ್ಯದಲ್ಲಿ ಶಿವಾಜಿಗೆ ಆಕೆ ಹೇಳಿದ ಕಥೆಗಳು ಶಿವಾಜಿಯನ್ನು ಪರಾಕ್ರಮವಂತನಾಗಿಸ್ತು ಎರಡನೇ ಗುರು ದಾದಾಜಿ ಕೊಂಡದೇವ್ ಇವರ ಬಳಿ ರಾಜಕೀಯ ಹಾಗೂ ಯುದ್ಧ ತಂತ್ರಗಳನ್ನು ಕಲಿತ ಮೂರನೇ ಗುರು ತುಕಾರಾಂ ಹತ್ತಿರ ಸಾಮಾಜಿಕ ಸಾಮರಸ್ಯವನ್ನು ಕಲಿತ ಇನ್ನು ನಾಲ್ಕನೇ ಗುರುವು ಸಮರ್ಥ ರಾಮದಾಸರು ಇವರ ಬಳಿ ಆಧ್ಯಾತ್ಮಿಕ ಹೈಂದತ್ವ ಪರಿರಕ್ಷಣೆ ಹಾಗೂ ಜೀವನದ ಮೌಲ್ಯಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಶಿವಾಜಿ ಕಲೆತ ನಮ್ಮ ಶಿವಾಜಿಯ ವ್ಯಕ್ತಿತ್ವ ಹೀಗೆ ಎಲ್ಲಾ ಕೋಣುಗಳಿಂದಲೂ ಉನ್ನತವಾಗಿ ರೂಪುಗೊಂಡಿತ್ತು ಒಂದು ಬಾರಿ ಶಿವಾಜಿ ತಂದೆ ಶಿವಾಜಿಗೆ ಹನ್ನೆರಡು ವರ್ಷವಿದ್ದಾಗ ಆತನನ್ನು ಬಿಜಾಪುರ್ ಸುಲ್ತಾನ್ ದರ್ಬಾರ್ಗೆ ಕರೆದೊಯ್ದರು ಸುಲ್ತಾನನಿಗೆ ಸಲಾಂ ಹೇಳಿದ ತಂದೆ ಮಗನಾದ ಶಿವಾಜಿಗೂ ಸಲಾಂ ಮಾಡಲು ಹೇಳಿದರು ಆದರೆ ಶಿವಾಜಿ ಮಾತ್ರ ಪರರಾಜ್ಯದ ರಾಜನ ಮುಂದೆ ಬಗ್ಗಿ ಸಲಾಂ ಹೊಡೆಯುವುದಿಲ್ಲ ಎಂದು ಹೇಳ್ತಾನೆ ಶಿವಾಜಿ ಧೈರ್ಯವನ್ನು ಕಂಡ ತಂದೆ ಮನಸ್ಸಿನಲ್ಲೇ ಅಭಿನಂದಿಸ್ತಾರೆ ಬಾಲ್ಯದಿಂದಲೇ ಇಷ್ಟು ದೇಶಭಕ್ತಿ ಬೆಳೆಯಲು ಕಾರಣ ಶಿವಾಜಿಯ ತಾಯಿ ಜೀಜಾಬಾಯಿ ಅಂತಾನೆ ಹೇಳಬೇಕು ಸಾವಿರದ ಆರುನೂರ ನಲವತ್ತೈದನೇ ಇಸುವೆಯಲ್ಲಿ ಶಿವಾಜಿಯ ಹದಿನಾರನೇ ವಯಸ್ಸಿನಲ್ಲೇ ಕತ್ತಿಯನ್ನು ಹಿಡಿದು ಸುಮಾರು ಸಾವಿರ ಜನ ಸೈನಿಕರೊಂದಿಗೆ ಹೋರಾಡಿ ಬಿಜಾಪುರ್ ಸುಲ್ತಾನ ಅಧೀನದಲ್ಲಿರುವ ತ್ರೋಣ ಕೋಟೆಯನ್ನು ಸ್ವಾಧೀನಪಡಿಸಿಕೊಳ್ತಾನೆನೇ ಇಸ್ವಿಯಲ್ಲಿ ಕುಂದನ್ ರಾಜ್ಗಡ್ ಕೋಟೆ ಹಾಗೂ ಪುಣೆ ದಕ್ಷಿಣ ಪ್ರಾಂತ್ಯದ ಮೇಲೆ ಹಿಡಿತ ಸಾಧಿಸಿದರು ಇಸ್ವಿಯಲ್ಲಿ ಪಶ್ಚಿಮ ಕೊಂಕಣ್ ತೀರವನ್ನು ಗೆದ್ದರು ಸೋಲುವುದು ತಪ್ಪದು ಅಂದಾಗ ಯುದ್ಧವನ್ನು ನಿಯಂತ್ರಿಸಬೇಕು ಸರಿಯಾದ ಸಮಯ ಬಂದಾಗ ಯುದ್ಧ ಮಾಡಿ ಗೆಲ್ಲಬೇಕು ಈ ಪದ್ಧತಿಯನ್ನು ಪ್ರಪಂಚಕ್ಕೆ ಪರಿಚಯಿಸಿದ್ದು ಶಿವಾಜಿ ಇದನ್ನೇ ಈಗ ಗೆರಿಲ್ಲಾ ವಾರ್ಫೆರ್ ಅಂತಿವೆ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಬಿಜಾಪುರ್ ಮಹಾರಾಜನ ಕೋಪಕ್ಕೆ ಎಲ್ಲೆಗಳು ಮೀರಿದ್ದುವು ಕಾರಣ ಶಿವಾಜಿನೇ ಆಗ ಆ ಯುವರಾಜ ಯುದ್ಧವನ್ನು ಪ್ರಕಟಿಸ್ತಾನೆ ಸಾವಿರಾರು ಸಂಖ್ಯೆಯಲ್ಲಿ ಬಂದ ಸೈನಿಕರನ್ನು ನೋಡಿ ಆ ರಾಜನ ಮೇಲೆ ಯುದ್ಧ ಅಸಂಭವ ಎಂದು ಗ್ರಹಿಸಿದ ಶಿವಾಜಿ ಒಂದು ತಂತ್ರವನ್ನು ರೂಪಿಸ್ತಾರೆ ಇದಾದ ನಂತರ ಅಫ್ಜಲ್ ಖಾನ್ ಶಿವಾಜಿ ಅವರನ್ನು ಚರ್ಚೆಗೆ ಕರೆಯುತ್ತಾನೆ ಶಿವಾಜಿ ಕೂಡ ಒಬ್ಬಂಟಿಯಾಗಿ ಹೋಗುತ್ತಾರೆ ಶಿವಾಜಿಗೆ ತನ್ನ ಪರಮ ಶತ್ರುವಿನ ಕುತಂತ್ರ ನಡೆಗಳ ಬಗ್ಗೆ ತಿಳಿದು ಹತ್ತು ನವೆಂಬರ್ ಆರುನೂರ ಐವತ್ತೊಂಬತ್ತರಂದು ಖಾನ್ ಅನ್ನು ಕೊಲ್ತಾರೆ ಶಿವಾಜಿ ಎಲ್ಲ ಮತಗಳನ್ನು ಗೌರವಿಸುತ್ತಿದ್ರು ತನ್ನ ರಾಜ್ಯದಲ್ಲಿ ಮುಸ್ಲಿಂ ಸಹೋದರರಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟಿದ್ರು ಗೋಪುರಗಳ ಸಮೇತ ಅದೆಷ್ಟೋ ಮಸೀದಿಗಳನ್ನು ಕಟ್ಟಿದ್ರು ಪ್ರಮುಖ ವಿಭಾಗವಾದ ಆಯುಧಾಗಾರಕ್ಕೆ ಹೈದರ್ ಅಲಿ ಇಬ್ರಾಹಿಂ ಖಾನ್ ಮದ್ದುಗುಂಡು ವಿಭಾಗಕ್ಕೆ ಇಬ್ರಾಹಿಂ ಅಧ್ಯಕ್ಷತಾ ಪದವಿಗಳನ್ನು ನಿರ್ವಹಿಸುತ್ತಿದ್ರು ದೌಲತ್ ಖಾನ್ ಸಿದ್ದಿ ಸರ್ವ ಸೈನ್ಯಾಧ್ಯಕ್ಷರಾಗಿ ಇರುತ್ತಿದ್ದರು ವಿಶೇಷವೇನೆಂದರೆ ಶಿವಾಜಿ ಅಂಗರಕ್ಷಕರಲ್ಲಿ ಪ್ರಮುಖ ವ್ಯಕ್ತಿ ಮದಾರಿ ಮೆಹತಾರ್ ಈತ ಶಿವಾಜಿಯನ್ನು ಆಗ್ರ ಕೋಟೆಯಿಂದ ತಪ್ಪಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದನು ಶಿವಾಜಿ ಮಹಿಳೆಯರ ಕ್ಷೇಮವನ್ನು ಕಾಂಕ್ಷಿಸುತ್ತಿದ್ದ ವ್ಯಕ್ತಿ ಇದಕ್ಕೆ ಒಂದು ಉದಾಹರಣೆ ಒಂದು ಸಂದರ್ಭದಲ್ಲಿ ಶಿವಾಜಿ ಸೈನಿಕರು ಅತ್ಯಂತ ಸುಂದರವಾಗಿರುವ ಮುಸ್ಲಿಂ ಯುವತಿಯನ್ನು ಬಲವಂತವಾಗಿ ಕರೆತಂದು ಶಿವಾಜಿ ಮುಂದೆ ಹಾಜರ್ಪಡಿಸಿದರು ಇವರ ಚರ್ಗೆಯನ್ನು ಅಭಿನಂದಿಸಿ ಬಹುಮಾನ ಕೊಡಬಹುದೆಂದು ಭಾವಿಸಿದ್ರು ಸೈನಿಕರು ಆದರೆ ಸೈನಿಕರನ್ನು ದಂಡಿಸಿ ಆ ಹೆಣ್ಣುಮಗಳ ಕಾಲಿಗೆ ನಮಸ್ಕರಿಸಿ ತಾಯಿ ನನ್ನ ಸೈನಿಕರು ಮಾಡಿದ ಕೆಲಸಕ್ಕೆ ನಾನು ಕ್ಷಮೆಯಾಚಿಸುತ್ತಿದ್ದೇನೆ ಎಂದು ಹೇಳಿ ಆ ಮುಸ್ಲಿಂ ಯುವತಿಯನ್ನು ಸಕಲ ರಾಜ ಲಾಂಛನಗಳ ಜೊತೆ ಆಕೆಯ ಮನೆಗೆ ಕ್ಷೇಮವಾಗಿ ಕಳಿಸ್ತಾರೆ ಶಿವಾಜಿ ಇವತ್ತಿನ ದಿನ ಮೈನಾರಿಟಿ ವಾದ ಮಹಿಳಾ ಅಧಿಕಾರ ಸೆಕ್ಯುಲರಿಸಂ ಅನ್ನೋ ಎಷ್ಟೋ ವಿಷಯಗಳನ್ನ ಶಿವಾಜಿ ವಾಸ್ತವವಾಗಿ ಆಗಲೇ ಸಾಧಿಸಿ ನೋಡಿಸಿದರು ಸಾವಿರದ ಆರುನೂರ ಎಪ್ಪತ್ತೇಳರಲ್ಲಿ ಭಾಗ್ಯನಗರಕ್ಕೆ ಹೋಗ್ತಾರೆ ಶಿವಾಜಿ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗ್ತಾರೆ ಅಷ್ಟಾದಶ ಪೀಠಗಳಲ್ಲಿ ಒಂದಾದ ಭ್ರಮರಾಂಬ ದೇವಿಯನ್ನು ಉಪಾಸನೆ ಮಾಡಿ ದರ್ಶನ ಮಾಡ್ಕೊತಾರೆ ಭ್ರಮರಾಂಬ ದೇವಿಗೆ ತನ್ನ ಶಿರಸ್ಸನ್ನೇ ಬಲಿಯಾಗಿ ಕೊಡಲು ಹೊರಟ ಶಿವಾಜಿಗೆ ಅಮ್ಮ ಸ್ವಯಂ ಪ್ರತ್ಯಕ್ಷಳಾಗಿ ನಿನ್ನ ಶಿರಸ್ಸಿನ ಅವಶ್ಯಕತೆ ನನಗಿಲ್ಲ ಆದರೆ ಈ ದೇಶಕ್ಕಿದೆ ನಿನ್ನ ಶಿರಸ್ಸು ನಿನ್ನ ಮೇಧಸ್ಸು ಹಾಗೂ ನಿನ್ನ ಕ್ಷಾತ್ರವನ್ನು ಧರ್ಮ ರಕ್ಷಣೆಗೆ ಹಾಗೂ ದೇಶಕ್ಕೆ ಹೇಳಿ ಅಮ್ಮ ಶಿವಾಜಿ ಕೈಗೆ ಒಂದು ಖಡ್ಗವನ್ನು ಕಾಣಿಕೆ ಹಾಕ್ಕೊಡ್ತಾರೆ ಇಲ್ಲಿಂದ ಶಿವಾಜಿ ತನ್ನ ಜೀವನವನ್ನು ಧರ್ಮ ರಕ್ಷಣೆಗೆ ಮೀಸಲಿಟ್ಟಿದ್ದ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಿದ್ದ ಜಮೀನ್ದಾರಿ ಮತಂದಾರಿ ಪದ್ಧತಿಗಳನ್ನು ರದ್ದು ಮಾಡಿದ್ದ ತನ್ನ ರಾಜ್ಯದಲ್ಲಿ ವ್ಯವಸಾಯವನ್ನು ಅಭಿವೃದ್ಧಿಗೆ ತರಲು ಯಂತ್ರಗಳನ್ನು ವಿನಿಯೋಗಿಸುತ್ತಿತ್ತು ಸಾವಿರದ ಆರುನೂರ ಐವತ್ತೇಳನೇ ಇಸ್ವಿಯವರೆಗೂ ಮೊಘಲ್ ಸಾಮ್ರಾಜ್ಯದ ಜೊತೆ ಶಿವಾಜಿಗೆ ಒಳ್ಳೆಯ ಸಂಬಂಧಗಳೇ ಇದ್ವು ಔರಂಗಜೇಬ್ಗೆ ತಾನು ಮಾಡುತ್ತಿದ್ದ ಯುದ್ಧಗಳಲ್ಲಿ ಸಹಾಯ ಮಾಡುತ್ತಿದ್ದ ಶಿವಾಜಿ ಸಹಾಯಕ್ಕೆ ಪ್ರತಿಫಲವಾಗಿ ಬಿಜಾಪುರ್ ಕೋಟೆಯನ್ನು ಕೇಳ್ತಾನೆ ಆದ್ರೆ ಔರಂಗಜೇಬ್ ಅದಕ್ಕೆ ಒಪ್ಪುವುದಿಲ್ಲ ಸಾವಿರದ ಆರ್ನೂರ ಐವತ್ತೇಳು ಮಾರ್ಚ್ ತಿಂಗಳಲ್ಲಿ ಮೊಘಲ್ ಸಾಮ್ರಾಜ್ಯದ ಮೇಲೆ ಶಿವಾಜಿ ಅನುಚರರು ದಾಳಿ ಮಾಡ್ತಾರೆ ಇದರಿಂದ ಮೊಘಲರಿಗೆ ಶಿವಾಜಿಗೆ ಶತ್ರುತ್ವ ಏರ್ಪಡುತ್ತೆ ಸಾವಿರದ ಆರ್ನೂರ ಅರವತ್ಮೂರು ಏಪ್ರಿಲ್ ಐದರಂದು ಚಕ್ಕನ್ಮಟ್ಟು ಕೋಟೆ ಹಾಗೂ ಪುಣೆಯನ್ನು ಆಕ್ರಮಿಸಿದ ಸಹಿಷ್ ಖಾನ್ ಅನ್ನು ಗೆರಿಲ್ಲಾ ಯುದ್ಧ ತಂತ್ರ ಬಳಸಿ ಅರಮನೆಗೆ ನುಗ್ಗಿ ಆತನ ಮಗನನ್ನು ಕೊಂದು ಶಹಿಸ್ಟ್ ನ ಮೂರು ಬೆರಳುಗಳನ್ನು ಕತ್ತರಿಸ್ತಾನೆ ಶಿವಾಜಿ ಮಹಾರಾಜ್ ಶಾಹಿಸ್ಟುಖಾನ್ ಅಲ್ಲಿಂದ ಆಗ್ರಾಗೆ ಫಲಾಯನ ಮಾಡುತ್ತಾನೆ ಸಾವಿರದ ಆರುನೂರ ಅರವತ್ತಾರು ಮೇ ತಿಂಗಳಲ್ಲಿ ಶಿವಾಜಿಯನ್ನು ಚರ್ಚೆಗೆ ಎಂದು ಆಗ್ರಾಗೆ ಆಹ್ವಾನಿಸಿದ ಔರಂಗಜೇಬ್ ಶಿವಾಜಿಯನ್ನು ಬಂಧಿಸುತ್ತಾನೆ ಅಲ್ಲಿಂದ ಆಫ್ಘಾನಿಸ್ತಾನದ ಕಾಂದಹಾರಕ್ಕೆ ಕಳಿಸಲು ಪ್ರಯತ್ನಿಸುತ್ತಾರೆ ಇದರ ಬಗ್ಗೆ ತಿಳಿದ ಶಿವಾಜಿಯ ಅನುಚರರು ಶಿವಾಜಿಯನ್ನು ಅಲ್ಲಿಂದ ತಪ್ಪಿಸುತ್ತಾರೆ ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ಜೂನ್ ಆನಂದ ನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ತ್ರಯೋದಶಿ ಗುರುವಾರದಂದು ಕ್ಷತ್ರಿಯ ಕುಲ ವತಂಸ ಸಿಂಹಾಸನಾದೀಶ್ವರನಾಗಿ ಮಹಾರಾಜ ಛತ್ರಪತಿಯಾಗಿ ಶಿವಾಜಿ ಮಹಾರಾಜನಾಗಿ ಪಟ್ಟಾಭಿಷೇಕವಾಯಿತು ಶಿವಾಜಿಯನ್ನು ಅಂತ್ಯ ಮಾಡಬೇಕೆಂದಿದ್ದ ಆತನ ಶತ್ರುಗಳಿಗೆ ಆತನ ಎರಡನೇ ಹೆಂಡತಿಯೇ ಆಯುಧವಾಗಿ ಕೆಲಸ ಮಾಡಲು ಶುರು ಮಾಡಿದ್ಲು ಶಿವಾಜಿಗೆ ಇಬ್ಬರು ಮಕ್ಕಳು ಮೊದಲನೇ ಹೆಂಡತಿಯ ಮಗ ಶಂಭಾಜಿ ಎರಡನೇ ಹೆಂಡತಿಯ ಮಗ ರಾಜಾರಾಮ್ ಶಿವಾಜಿ ರಾಜ್ಯದಲ್ಲಿ ಶಂಭಾಜಿ ಮಾತುಗಳು ಹೆಚ್ಚಾಗಿ ನಡೆಯುತ್ತಿತ್ತು ಇದನ್ನು ನೋಡಿ ತಡೆಯಲಾರದ ಶೊಹರಾಬಾಯಿ ಶಿವಾಜಿ ಶತ್ರುಗಳ ಜೊತೆ ಕೈಜೋಡಿಸಿದ್ಲು ಶಿವಾಜಿ ಹೆಚ್ಚಾಗಿ ಶಂಭಾಜಿಯನ್ನು ಪ್ರೋತ್ಸಾಹಿಸುತ್ತಿದ್ದ ಅಚಾನಕ್ಕಾಗಿ ಶಿವಾಜಿ ಆರೋಗ್ಯದಲ್ಲಿ ಏರುಪೇರಾಗಿ ಮಂಚ ಹಿಡಿತಾರೆ ಇದೇ ಅವಕಾಶಕ್ಕಾಗಿ ಕಾಯ್ತಿದ್ದ ತನ್ನ ಎರಡನೇ ಪತ್ನಿ ಶಿವಾಜಿಗೆ ವಿಷ ಉಣಿಸಿ ಕೊಂದ್ಲು ಅಂತ ತುಂಬ ಜನರ ವಾದ ಹಾಗೂ ಅಭಿಪ್ರಾಯ ಶಿವಾಜಿ ಕೊನೆಯಾದ ನಂತರ ತನ್ನ ಮಗನಾದ ರಾಜಾರಾಮ್ನನ್ನು ಮಹಾರಾಜರನ್ನಾಗಿ ಮಾಡ್ತಾಳೆ ಸೊಹರಾಬಾಯಿ ಆಗ ರಾಜಾರಾಮ್ ವಯಸ್ಸು ಬರೀ ಹತ್ತು ವರ್ಷ ಅಷ್ಟೆ ತಂದೆಯ ಮರಣದ ನಂತರ ಆಚೆ ಹೋದ ಶಂಭಾಜಿ ಕೆಲವು ವರ್ಷಗಳ ನಂತರ ಮತ್ತೆ ವಾಪಸ್ ಬಂದು ರಾಜ್ಯವನ್ನು ಕೈವಶ ಮಾಡ್ಕೊತಾನೆ ಸೊಹರಾಬಾಯಿ ಹಾಗೂ ಆತನ ಮಗನನ್ನು ಕಾರಾಗೃಹಕ್ಕೆ ಕಳಿಸ್ತಾನೆ ಹಲವಾರು ವರ್ಷಗಳ ನಂತರ ಶಂಭಾಜಿ ಮರಣವಾಗುತ್ತೆ ಅದಾದ ನಂತರ ಕಡೆಗೆ ರಾಜಾರಾಮೆ ರಾಜನಾಗ್ತಾನೆ ಸ್ನೇಹಿತರೆ ಇದು ಛತ್ರಪತಿ ಶಿವಾಜಿ ಮಹಾರಾಜರ ಸಂಕ್ಷಿಪ್ತವಾದ ಒಂದು ಜೀವನ ಚರಿತ್ರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಫ್ರೈಡೆ ಟಾಕ್ಸ್ ಕೆನಡಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಿನ್ನೊಂದು ವಿಡಿಯೋಲಿ ಸಿಗೋಣ ನಾನು ನಿಮ್ಮ ಪುನೀತ್ ಶರ್ಮನ್ ನಮಸ್ಕಾರ Friday talks with Puneet charman